ಓಕೆ, ಇವಾಗ ಒಂದ್ ವೇಳೆ ಇವ್ರುಗಳು ಏನಾದ್ರು ಕಾಂಗ್ರೆಸ್ ಸೇರ್ಕೊಂಡ್ರು ಅಂತ ಅಂದ್ರೆ ಸಹಜವಾಗಿ ಕಾಂಗ್ರೆಸ್ ಪವರ್ ಹೆಚ್ಚು ಆಗ್ತದೆ. ಮತ್ತು ಕಾಂಗ್ರೆಸ್ ಇದ್ದಿದ್ದು ನೋಡ್ರಿ, ಇಲ್ಲಿ ಏನು ನಿಮಗೊಂದು ನಮ್ಮ ಮಹಿಳೆ ಮೇಲೆ ಹೇಳ್ತಾ ಇರ್ತೀನಿ ನಾನು. ಈ ಕಾಂಗ್ರೆಸ್ ಬಿ ಜೆ ಪಿ ಅಂದ್ರೆ ಏನಪ್ಪ ಅಂದ್ರೆ ಒಂದು ನಾಣ್ಯದ ಎರಡು ಮುಖಗಳು, ಅಧಿಕಾರ ಎಲ್ಲಿ ಸಿಗ್ತದೆ ನೋಡಿಕೊಂಡು ಅಂದ್ರೆ ಜನ ಇದ್ದಾರೆ. ಅವ್ರು ಯಾವ ತತ್ವ ಇಲ್ಲ, ಸಿದ್ಧಾಂತ ಇಲ್ಲ, ಹೇಳುವಷ್ಟ ಇವರೆಲ್ಲ ಆರ್ ಎಸ್ ಎಸ್ ಗಂಡೇ ಬಿಡೋದವ್ರು ಇವರೆಲ್ಲ. ವಿಶೇಷವಾಗಿ ಸದಾನಂದ ಗೌಡರು ಆಗಿರ್ಬೋದು, ಕಾಂಡೆ ಸಂಗಲವರಾಗಿರ್ಬೋದು, ರೇಣುಕಾಚಾರ್ಯ ಆಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ಈ ಮಾಡಾ ವಿರೂಪಾಕ್ಷಂತವರಾಗಿರ್ಬೋದು, ಪ್ರಹ್ಲಾದ್ ಜೋಶಿಯಂತವ್ರು ಆಗಿರ್ಬೋದು, ಈಶ್ವರಪ್ಪನವರು, ಹಂಗೆ ಬೆಳೆಯಾಗಿದ್ದರು ಇದು. ಇವರೆಲ್ಲರೂ ಆರ್ ಎಸ್ ಎಸ್ ಗರಡಿಯಲ್ಲಿ ಬೆಳೆದವರು. ಇಲ್ಲಿ ತತ್ವ ಸಿದ್ಧಾಂತ ಶಿಸ್ತು ಭಾಳ ಮುಖ್ಯ ಅದ, ಅದು ಇನ್ನೂ ಕಾಣ್ತಾನೆ ಇಲ್ಲಿ. ಇವತ್ತು ತತ್ವ ಅಂದ್ರೆ ಏನು ಅಂತ ಪ್ರಸಂಗ ಬಂದದ. ತತ್ವ ಅಂದ್ರೆ ಕೇವಲ ಮುಸಲ್ಮಾನರು ವಿರೋಧ ಮಾಡೋದೇನು, ಇದು ಪ್ರಶ್ನೆ ಬಿಟ್ಟುಕೊಂಡದ. ಯಾಕಪ್ಪ ಅಂದ್ರೆ ತತ್ವಕ್ಕೊಂದು ಬೆಲೆ ಇರ್ತದೆ, ಅದು ಒಂದು ಸಿದ್ಧಾಂತಕ್ಕೆ ಬೆಲೆ ಇರ್ತದೆ. ಹೌದಪ್ಪ, ಈ ಸಿದ್ಧಾಂತ ನಂಬಿಕೆ ಇಟ್ಟಂತವ್ರು ನಾವು ಅಂತ. ಮತ್ತು ಅದು ಏನು ನನಗಂತೂ ಇಲ್ಲಿ ಏನು ಕಾಣ್ತಾ ಇಲ್ಲ. ಇವರು ಅಧಿಕಾರದ ಮುಂದೆ ಇದೆಲ್ಲ ಶೂನ್ಯ ಅನ್ನಿಸ್ತದೆ. ಮತ್ತು ಭಾಳಷ್ಟು ಜನ ಇದನ್ನು ವಾದ ಮಾಡಿದ್ದೀನಿ. ಈಗೇನು ಈ ಹೊಸ ನಮ್ಮ ವಿಶೇಷ ವಾಜಪೇಯಿ ಅವರಿಂದ ಇತ್ತೀಚೆಗೆ ಅಲ್ರಿ, ಅದರವ್ರು ನಮ್ಮ ಮೋದಿ ಜವಾಬ್ ಬಂದ ಮೇಲೆ ಅಂತಂತೆ ಏನೂ ಇಲ್ಲ, ಅಧಿಕಾರ ಮತ್ತೇನಿಲ್ಲ, ಯಾವ ಆರ್ ಎಸ್ ಎಸ್ ಸಿದ್ಧಾಂತ ಇಲ್ಲ, ಸ್ವದೇಶಿ ಇಲ್ಲ, ಏನೂ ಇಲ್ಲ. ಏನಿದ್ರು ತಮ್ಮ ಅಧಿಕಾರಕ್ಕೆ ದುಡ್ಡು ಹೆಲ್ಪ್ ಆಗ್ತದೆ, ಎಲ್ಲಾದ್ರೂ ದುಡ್ಡು ತೊಗೊಳ್ಳೋದು, ಅದು ನೈತಿಕೋ ಅನೈತಿಕೋ ವಿಚಾರ ಮಾಡೋ ಹೋಗಿಲ್ಲ. ಇದು ನೋಡ್ರಿ, ಎಸ್ ಬಿ ಐದಂತೆಲ್ಲ ಸ್ಕ್ಯಾಂಡಲ್ ಅಂತ ಬರ್ತದೆ. ಹಾಂ, ಸಾಕಷ್ಟು ದುಡ್ಡು ಹೊಡಿ, ದುಡ್ಡು ಬೇಕಪ್ಪ, ಎಲೆಕ್ಷನ್ ಗೆಲ್ಲಬೇಕಾಗಿ ದುಡ್ಡು ಬೇಕು, ಅಧಿಕಾರ ಹಿಡಿಬೇಕು. ನಾವು ಚುನಾವಣೆಗಾಗಿ ಬಂದಿದ್ದೀವಪ್ಪ ಅನ್ನೋದು ಇಲ್ಲಿ ಅವ್ರು ಹೇಳ್ಕೊತಾರೆ, ಬರ್ತಿದ್ವಿ, ಅದನ್ನ ಈಗ ಪ್ರೂವ್ ಮಾಡ್ತಾ ಇದ್ದಾರೆ ಅವ್ರು. ಮತ್ತು ಅಲ್ಲಿ ಎಲ್ಲರೂ ಅವರಾದಾಗ ಸಲುವಾಗಿ ಕಾಂಗ್ರೆಸ್ ಹೆಸರು ಅನುಕೂಲ ಆಗ್ತದೆ ಕರ್ನಾಟಕದ ಮಟ್ಟಿಗೆ. ಇನ್ನು ರಾಷ್ಟ್ರ ಮಟ್ಟದಲ್ಲೂ ಅದೇ ರೀತಿ ಅದ ಅಂತ ಕೇಳಿ ಬರ್ತಾ ಇದ್ದಾವೆ, ನೋಡ್ಬೇಕು ಯಾವ ರೀತಿ ಆಗ್ತದೆ ಅಂತಾರೆ. ಬಟ್ ಕರ್ನಾಟಕ ಮಟ್ಟಿಗೆ ಮಾತ್ರ ಇದು ಇದು ಹಿಂಗೆ ಮುಂದುವರೆದ್ರೆ ಯಡಿಯೂರಪ್ಪನವರು ಪರಿಗೆಯಲ್ಲಿ ಬರುವಂಥ ಪ್ರಸಂಗ ಬರ್ತದೆ. ಇವನು ಯಾಕಂದ್ರೆ ನಮ್ಮ ಶಿವಮೊಗ್ಗನ ಉಳಿಸೋದು ಕಷ್ಟ ಆಗ್ತದೆ. ಅಲ್ಲೇ ಸ್ವತಃ ನಮ್ಮ ಈಶ್ವರಪ್ಪನವ್ರು ನಿಂತರೆ ಅಂದರೆ ಪಕ್ಷೇತ್ರ ನಿಲ್ಲಿ, ಮತ್ತೆ ನಿಲ್ಲಿ, ಬೇಡ ಕಾಂಗ್ರೆಸ್ನ ಸಾಮಾನ್ಯ ಇಲ್ಲ ಇದು. ಕೆಲವು ದೇಶದಾಗ ಅಲ್ಲಿಯೂ ಇನ್ನೊಬ್ಬರು ಹೆಂಗೆ ಮೇಲೆ ಹೋಗುತ್ತಾರೆ ಅಂತ ಪರಕಾಯ ರಾಜಕಾರಣಿಗಳಿದ್ದಾರೆ. ಅಲ್ಲೂ ಇನ್ನೆಲ್ಲರೂ ಒರಿಜಿನಲ್ ಅಂತಿಲ್ಲ. ಅದು ಕೆಲವು ಮಂದಿ ನಮ್ಮವ್ರು ಇನ್ನೂ ಬಂದುಬಿಡಪ್ಪ ಏನು ಅದು ಆಲೋಚಿಸಿದ್ರೆ ಹೇಳಂತು, ಅಲ್ಲಿ ಹಿಂದೂ ಅಂತಿದ್ದು ಜೈ, ಮತ್ತೊಂದು ಬೇರೆ ಅಂದ್ಬಿಟ್ಟು ಸೋಣೆ ಅಂದ್ಬಿಟ್ಟು ನಡೀತದೆ ಮತ್ತೆ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಮತ್ತು ಈ ಸಿಟ್ಟಿನೊಳಗೆ ಅವ್ರು ಕಾಂಗ್ರೆಸ್ ಬಂದರೂ ಬಂದು ಹೇಳಕ್ಕೆ ಸಾಧ್ಯಿಲ್ಲ. ಅಧಿಕಾರ ದುರಾಸೆನ ಹಂಗದ್ರಿ, ನಾವೆಲ್ಲ ಇವತ್ತು ಹೇಳ್ತಾ ಇದ್ವಿ, ಏನೋ ಆದರ್ಶ ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ಇವ್ರು ಆದರ್ಶ ಮಾತಾಡೋರು ಅಲ್ರಿ ಎಲ್ಲರೂ. ಇವರು ಫ್ರಾಗ್ ಜಂಪಿಂಗ್ ಮಾಡೋರು. ಹ್ಞೂ, ಓಕೆ. ಇವಾಗ ಇವರೆಲ್ಲ ಅಕಸ್ಮಾತ್ ಪಕ್ಷದರ ನಿಂತ್ಕೊಳ್ತೀನಿ ಅಂದರೆ ಅಷ್ಟರ ಮಟ್ಟಿಗೆ ಸಶಕ್ತರ ಅಲ್ಲ ಅಂತ ಮೇಲ್ನೋಟ ಗೊತ್ತಾಗುತ್ತೆ. ಯಾಕಂದರೆ ಅಷ್ಟು ಪ್ರಭಾವವೂ ಇಲ್ಲ, ಜೊತೆಗೆ ಅಷ್ಟರ ಮಟ್ಟಿಗೆ ಆರ್ಥಿಕವಾಗಿಯೂ ಆಸ್ ಕಂಪೇರ್ ಟು ಬಿ ಜೆ ಪಿಗರು ಬೇರೆ ಇವಾಗ ಏನಿದ್ದಾರೆ, ಮತ್ತೆ ಕಾಂಗ್ರೆಸ್ನಲ್ಲಿ ನೀವು ಹೇಳಿದಾಗ ಪಾರ್ಟಿ ಫಂಡ್ ಸಿಕ್ಕೋದಿಲ್ಲ. ಹೀಗಾಗಿ ಒಂದು ರೀತಿ ಆಯ್ತು ಬಿಡಪ್ಪ, ಮುನ್ಸ್ಕೊಂಡು ಏನು ಮಾಡೋಣ, ವಾಪಸ್ ನಮ್ಮ ನಾಯಕರು ಹೇಳ್ದಂಗೆ ಕೇಳೋಣ ಅಂತ ಅವ್ರು ವಾಪಸ್ ಹೋಗುವಂಥ ಚಾನ್ಸಸ್ ಇದಾವೆ ಇಷ್ಟು ಜನರಲ್ಲಿ? ಯಾರು ಅವರು ಒಳ್ಳೆ ಇಲ್ಲ ಅಂದ್ರೆ ಈಶ್ವರಪ್ಪನವ್ರು ನೋಡ್ಬೋದು, ಇನ್ನೂ ಒಂದು ನಾಲ್ಕು ದಿನದಲ್ಲಿ ಇನ್ನೂ ಸೀನ್ಸ್ ಅವು ಸಾಧ್ಯತೆಗಳಿದ್ದಾವೆ. ಸದಾನಂದ ಗೌಡರು ಅಂತ ಗಟ್ಟಿಗಾರಲ್ಲ, ಮತ್ತು ಈಶ್ವರಪ್ಪನವರು ಅದರಿಂದ ಹೊರಗೆ ಬರೋ ಭಾಳ ಕಷ್ಟ ಅದ. ಯಾಕಂದರೆ ಕಾಂಗ್ರೆಸ್ಸಿಗರು ನಂಬೋದಿಲ್ಲ, ಯಾರು ನಂಬೋದಿಲ್ಲ ಅವ್ರನ್ನ. ಹೀಗಾಗಿ ಇನ್ನೂ ಏನಾದರೂ ಉಳಿದವರು ಬರ್ಬೋದು, ಹೋಗ್ಬೋದು, ಏನೋ ಆಗ್ಬೋದು. ಬಟ್ ಅವ್ರಲ್ಲಿ ಅವ್ರ ಪರಿಸ್ಥಿತಿ ಹೆಂಗದ? ಮುಂದೆ ಜಗದ್ ಶೆಟ್ಟರ್ ಅಂತ ಇದೇ ಹೋಗಿದ್ದಾರೆ ಪಾಪ, ಅವ್ರ ಪರಿಸ್ಥಿತಿನೂ ಈಗ ಒಂದು ಕಾಂಗ್ರೆಸ್ ಬಿ ಜೆ ಪಿ ಈಗ ಎಷ್ಟೇ ಬೇಕಷ್ಟ ಹೊರತು ಬಿಟ್ಟದ. ಜಗದೀಶ್ ಶೆಟ್ಟರ್ ಅವರು ಇವಾಗ ಬೆಳಗಾವಿಗೆ ಬರ್ತೀನಿ ಅಂದ್ರೆ ಈಗ ಬೆಳಗಾವಿಗರು ಅವ್ರಿಗೆ ಸ್ವಾಗತ ಕೊಡ್ತಾರೆ, ಬರೋದ್ ಬೇಕಿಲ್ಲ ಅಂತಿದ್ದಾರೆ. ಅದನ್ನೇ ಏನ್ ಸಿಗದ ಈಗ ಪ್ರಹ್ಲಾದ್ ಜೋಶಿ ಅಂತವರು ಇವ್ರದ್ದು ಸಾಕ್ಷಿ ಇಟ್ಕೊಂಡು ಇದ್ರು ತಪ್ಪಿಸ್ಬಿಡೋಣ ಅಂತ ನಡೆಸಿದಾರೆ. ಒಂದ್ ವೇಳೆ ಪ್ರಹ್ಲಾದ್ ಜೋಶಿ ಅವ್ರ ಇದ್ರೆ ಯಶಸ್ವಿ ಆದ್ರೆ ಅಂದ್ರೆ ಈಗ ಮತ್ತೆ ಸುದ್ದಿಗಳು ಬರ್ತಾ ಇದ್ದಾವ. ಜಗದೀಶ್ ಶೆಟ್ಟರ್ ಅಂತವ್ರು ಲಿಂಗಾಯತ್ ಲಾಬಿ ಅಂತ ಹೇಳದ, ಅಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನ ಧಾರವಾಡದಲ್ಲಿ ಸೋಲಿಸೇ ಬಿಡುದು ಅನ್ನು ಹಂತಕ್ಕೆ ಬಂದಿದ್ದಾರೆ. ಅಂದ್ರೆ ಇವರೆಲ್ಲ ವೈರಿ, ಮತ್ತಾರು ಇಲ್ಲ, ಕಾಂಗ್ರೆಸ್ ಹೋಗಿ ನಿಂತು ಬಿಡುವಷ್ಟ ಹೇಳಿದ್ದೆ ಜಸ್ಟ್ ಇದು ಈ ರೀತಿ ನೋಡೋದು. ಹೀಗಾಗಿ ಬಿ ಜೆ ಪಿ ಇವತ್ತು ಒಂದು ರೀತಿ ಒಡೆದು ಮನೆ ಆಗಿಬಿಟ್ಟದ ಅಂದ್ರೆ. ಅಂದ್ರೆ ಇವಾಗ ಒಂದ್ ವೇಳೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ನಿಂತ್ಕೊಂಡಿಲ್ಲ ಅಂತ ಅಂದ್ರೆ ಅಲ್ಲಿ ಮತ್ತೆ ಬೇರೆ ಯಾವ ನಾಯಕರು ಬರಬಹುದು ಬೆಳಗಾವಿ ಕ್ಷೇತ್ರಕ್ಕೆ ಬಿಜೆಪಿ? ಇನ್ನು ಯಾರಿಗಾರ ಇನ್ನೊಂದು ಮಾತು ಕೇಳ್ತಾ ಇದ್ವಿ ನಾವು, ರಮೇಶ್ ಕತ್ತಿ ಅವರು ಜಂಪ್ ಆಗ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ಗೆ. ಅವ್ರು ಇದ್ದವ್ರು ಇಲ್ಲಿ ಕಾಯ್ ಇದಕ್ಕೆ ಬಂದ್ರಪ್ಪ ಅಂದ್ರೆ ಬೆಳಗಾವಿಗೆ ಬಂದ್ರಪ್ಪ ಅಂದ್ರೆ ಬರ್ತಾರಲ್ಲ ಬೇರೆ ಮಾತ್ರ ಕರಿತಾ ಇದ್ದಾರೆ ಅವ್ರನ್ನ, ಅದು ಬರ್ತಾರಲ್ಲ ಗೊತ್ತಿಲ್ಲ. ಅದೊಂದು ಮಾತು ನಡೆದದು. ಈಗಿನ ಮಟ್ಟಿಗೆ ಮಾತ್ರ ಒಂದು ಕಡೆ ಮೃಣಾಲ ನಮ್ಮ ಹೆಬ್ಬಾಳ್ಕರ್ ಅವರು, ಇನ್ನೊಂದು ಕಡೆ ಪ್ರಿಯಾಂಕ ಜಾರಕಿಹೊಳಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದು ಏನು ಬೇಕಾ ಚೇಂಜ್ ಆಗ್ಬೋದು ಟೈಮ್ ಅದ್ರೊಳಗೆ. ಮತ್ತು ರಮೇಶ್ ಕತ್ತಿ ಏನಾದರೂ ಇಲ್ಲಿ ಬಂದರೆ ಈ ಬೆಳಗಾವಿಗೆ ನಿಲ್ಲಬಹುದು, ಬಟ್ ಅಚ್ಚ ಆ ಸೈಡು ನಿಲ್ಲಬಹುದು, ಯಾವುದು ಬೇಕಂತ ಆಗ್ಬೋದು. ಯಾಕಂತಂದ್ರೆ ಇದು ಕೇವಲ ಏನಪ್ಪ ಅಂದ್ರೆ ಇದು ಸರ್ಕಸ್ ಅಧಿಕಾರ ಹೆಂಗೆ ಹೇಳ್ಬೋದು ನಮ್ಮಲ್ಲಿ ನಿಮಗೆ ಹೇಳೋದಂತ ಏನಪ್ಪ ಅಂತಂದ್ರೆ ಹೈಯರ್ ಕ್ಲಾಸ್ ಅಂತ ನಾವು
ನಾವೊಂದು ಮೂರು ಕ್ಲಾಸ್ ಮಾಡ್ತೀವಿ, ಒಂದು ಹೈಯರ್ ಕ್ಲಾಸ, ಮಿಡಲ್ ಕ್ಲಾಸ, ಲೋವರ್ ಕ್ಲಾಸ. ಇದು ಚುನಾವಣೆ ಇವತ್ತು ಯಾರು ನಡಕ ಆಗಿದ್ದಪ್ಪ ಅಂದ್ರೆ ಹೈಯರ್ ಕ್ಲಾಸ್ ಮಂದಿ ನಡಕ ಆಗಿರ್ತದ್ರಿ. ಇಲ್ಲಿ ಮಿಡಲ್ ಕ್ಲಾಸ್ಗೂ ಸಾಧ್ಯ ಇಲ್ಲ, ಲೋವರ್ ಕ್ಲಾಸ್ ಅವ್ರಿಗೂ ಸಾಧ್ಯ ಇಲ್ಲ. ಜಾತಿ ಅಂತೀನಿ ಅಂದ್ರೆ ಜಾತಿ ಅದು ಅಂತ ದುಡ್ಡಿದ್ದಾವ ಕ್ಲಾಸ್, ದುಡ್ಡಿನ ಮೇಲೆ ನಾವು ಕ್ಲಾಸ್ನ ಡಿಸೈಡ್ ಮಾಡ್ತೀವಿ, ವರ್ಕ್ ಒಂದು ಡಿಸೈಡ್ ಮಾಡ್ತೀವಿ. ಆನೆಯಲ್ಲಿ ದುಡ್ಡಿದ್ದಂಥವ್ರು ಯಾರಿದ್ದಾರೆ, ಅವ್ರು ಯಾವ ಜಾತಿಯವರಿರಲಿ, ಯಾರೋ ಕುಲದವರಿರಲಿ, ಯಾವ ಧರ್ಮದವರಿರಲಿ, ಮತ್ತು ದುಡ್ಡು ಅದು ಕ್ಲಾಸ್. ಆದಷ್ಟು ನೋಡಿದರೆ ಇಡೀ ಇಂಡಿಯಾದಲ್ಲೇ ಕೇವಲ ಹೈಯರ್ ಕ್ಲಾಸ್ ನಡಕ ಈ ಒಂದು ಚುನಾವಣಾ ಯುದ್ಧ ನೋಡಿದ್ರೆ ಅವರಿಂದ ತಮ್ಮ ದುಡ್ಡನ್ನು ಹಂಚಿ ಆರಿಸಿ ಹೋಗೋದು ಪ್ರಕ್ರಿಯೆ. ಆ ಸಂದರ್ಭದಲ್ಲಿ ಜಾತಿ